ಎಜುಕೇಟೆಡ್ ಅವರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅವರು ಏನೋ ವಿದ್ಯಾವಂತರಾಗಿದ್ರೆ ಅವರು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದಕ್ಕೆ ಅವರಿಗೆ ಅವರ ಮಾತಿಗೆ ಅವರ ನಾಲಿಗೆಗೆ ಇತಿಮಿತಿ ಇಲ್ಲ ಅವರು ಮಾತಾಡಂತ ಟೈಮಲ್ಲಿ ಅವರು ಏಕವಚನದಲ್ಲಿ ಮಾತಾಡಂತವುದು ಇನ್ನೊಂದು ಮತ್ತೊಂದು ಅಂತ ಹೇಳಿದಾಗ ಅವರನ್ನ ನಂಜೇಗೌಡ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಬೇರೆ ಹೆಸರಿಂದಲೇ ಕೊಮ್ಮನಹಳ್ಳಿ ಅಲ್ಲೇ ಕರೀತಾ ಇದ್ರು ಅವ್ರು ಮೊದಲಿಂದನೂ ಇವತ್ತು ಅಕ್ಕಿ ಕಳ್ಳ ಮೊಸರು ಕಳ್ಳ ಹಾಲು ಕಳ್ಳ ಏನು ಮಣ್ಣು ಕಳ್ಳ ಕಲ್ಲು ಕಳ್ಳ ಅಂತ ಹೇಳ್ಬಿಟ್ಟು ಏನು ಮೊದಲಿಂದನೂ ಜನ ಹೇಳ್ತಾ ಇದ್ರು ಅದನ್ನ ಅವ್ರು ಸಾಬೀತು ಮಾಡಿ ಎಲ್ಲಾದ್ರಲ್ಲೂ ಅವ್ರ ಕೇಸ್ಗಳು ಹಾಕ್ಸ್ಕೊಂಡು ಇವತ್ತು ಅವರು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಕೇಸ್ಗಳಿರ್ತಕ್ಕಂಥ ಶಾಸ್ತ್ರದಲ್ಲಿ ಇವರು ಒಬ್ರು ಅಂತ ಹೇಳ್ಬಿಟ್ಟು ಹೇಳಿ ಇಡೀ ಜನಕ್ಕೆ ಗೊತ್ತಿರ್ತಕ್ಕಂಥವ್ರು ಅಂಥವ್ರು ನನ್ನ ಬಗ್ಗೆ ಏನಾದ್ರೂ ಮಾತಾಡಕ್ಕೆ ಅವ್ರಿಗೆ ಯೋಗ್ತಾ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನೇನು ಕೋಲಾರ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ನಾನು ಸಂಸದನಾಗಿದ್ದೀನಿ ಮಾಡಿದ್ದಾದ್ಮೇಲೆ ನಾನೇನು ಮಾಡಿದ್ದೀನಿ ಅಂತ ಅಂಕಿ ಅಂಶಗಳು ಸಮೇತ ನಾನು ತಂದಿಡ್ತೀನಿ ಅವ್ರಿಗೂ ತಾಕತ್ ಇದ್ರೆ ಬಂದು ನನ್ನ ಹತ್ರನೇ ಕುತ್ಕೊಂಡು ಅವರೇನೇನು ಅವರು ರಾಜ್ಯ ಸರ್ಕಾರದಿಂದ ಅವರು ಸರ್ಕಾರ ಇದ್ದಾಗ ಏನೇನು ತಂದಿದ್ದಾರೆ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಅವರು ನೋಡಿಸ್ಲಿ ಕೇಂದ್ರ ಸರ್ಕಾರದಿಂದ ತಂದಿರ್ತಕ್ಕಂಥ ಸವಲತ್ತುಗಳನ್ನ ಬಿಜೆಪಿ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ರಸ್ತೆ ಡೆವಲಪ್ಮೆಂಟ್ ಗಳನ್ನ ಹೋಗಿ ಅವರು ನಾನ್ ತಂದಿದ್ದು ಅಂತ ಹೇಳ್ತಾ ಇದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ. ನಾನು ಹಿಂದೆ ಏನು 27 ವರ್ಷ ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ತರಕಾಗಿಲ್ಲ, ಆದ್ರೆ 2ರಷ್ಟು ಅನುದಾನವನ್ನ ಇವತ್ತು ನಾವು ಕೋಲಾರ ಜಿಲ್ಲೆಗೆ ಪ್ರತಿಯೊಂದು ಇಲಾಖೆಯಲ್ಲೂ ನಾವು ತಂದಿದ್ದೀರಿ. ಇವತ್ತು ನಾವೇನು ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ವ್ಯಾಕ್ಸಿನ್ ಇಂದಾನೆ ನಂಜೇಗೌಡರಾಗ್ಲಿ ಇನ್ನೊಬ್ಬರಾಗ್ಲಿ ಕೊಟ್ಟವರಾಗ್ಲಿ ಇರ್ತಕ್ಕಂಥವ್ರು ನಾವು ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥ ಮುದ್ರಾ ಯೋಜನೆ ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥ 14 ಮತ್ತು 15 ಹಣಕಾಸು ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥ ನಗರೋತ್ಥಾನ ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಟಾಯ್ಲೆಟ್ ಗಳು ಇರ್ಬೋದು, ಇವೆಲ್ಲ ಏನಿದಾವೆ ಜಲ್ ಜೀವನ್ ಮಿಷನ್. ನಾವೇನು ಕೇಂದ್ರ ಸರ್ಕಾರದಿಂದ ತಂದಿದ 1880 ಕೋಟಿ ಹಣ ತಂದಿದ್ರಿ, ಇದನ್ನ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಇವತ್ತೇನು ರಸ್ತೆಗಳು ಡೆವಲಪ್ಮೆಂಟ್ ಆಗಿದೆ ಇದನ್ನೆಲ್ಲ ನಾವು ತಂದಿರ್ತಕ್ಕಂಥ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಹಣಗೆ ಏನು ಅನುದಾನ ತಂದಿದ್ರಿ, ಅದನ್ನ ಯಾವುದೇ ರೀತಿಯಾದಂತ ಕೆಲಸಗಳು ಮಾಡಬಾರ್ದು ಅಂತ ಹೇಳಿ ತಡೆ ಹಿಡಿದಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು. ಇವತ್ತು ಕರ್ನಾಟಕನ ದಿವಾಳಿ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದಿದ್ದಾದ್ಮೇಲೆ ಇವರು ಕೋಲಾರ ಜಿಲ್ಲೆಗೆ ಏನೇನು ಹಣ ತಂದಿದ್ದಾರೆ ಆರ್ಡರ್ ಕಾಪಿ ಸಮೇತ ಆ ಡೇಟ್ ಸಮೇತ ತಂದು ಅವ್ರು ತಾಕತ್ತಿದ್ರೆ ಅವ್ರು ಹೇಳ್ತಾರಲ್ಲ ನಾವು ತಂದಿರ್ತಕ್ಕಂಥ ಇದ್ರಲ್ಲಿ ಹೋಗಿ ರೋಡಲ್ಲಿ ನಿಂತ್ಕೊಂಡು ನೋಡ್ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಅನಿಲ್ ಅವರು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರುಗಳು, ಆಮೇಲೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲಿ ಬಂದಾಗ ಮಹಿಳಾ ಸಮಾವೇಶ ಮಾಡಿದಾಗ ಎಲ್ಲಾ ಸ್ತ್ರೀಶಕ್ತಿ ಸಂಘಗಳಿಗೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಈಗ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿ ಅವ್ರು ಯಾವ ಬಾಯಿಂದ ಹೇಳಿದಾರೋ ಅದನ್ನ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಮಹಿಳಾ ಸಂಘಗಳವರು ಹಿಡ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ಈಗಾಗಲೇ ಬೇರೆ ಹಗರಣಗಳಾಗಿರ್ತಕ್ಕಂಥ ಬಹಳಷ್ಟು ಹಗರಣಗಳು ಡಿಸಿಸಿ ಬ್ಯಾಂಕ್ ಅಲ್ಲಿ ಆಗಿರೋದ್ರಿಂದ ಇವರಲ್ಲೇ ಏನು NLC ಅನಿಲ್ ಕುಮಾರ್ ಅವರು ಸುಮಾರು ಸಾವಿರಾರು ನಕಲಿ ಸಂಘಗಳು ಇದ್ರಲ್ಲಿ ಸೇರ್ಕೊಂಡು ಲೋನ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನ ಕೂಡಲೇ ತನಿಖೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ದೂರು ಕೊಟ್ಟಿರೋದ್ರಿಂದ ಇವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಹತ್ರ ಈ ಅನಿಲ್ ಕುಮಾರ್ ಇವರೆಲ್ಲ ವ್ಯಾಪಾರ ಮಾಡ್ಕೊಂತ ಇದ್ದಾರೆ. ನಾವು ಸಾಲ ಮಾನ್ನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಈಗ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಹೆಣ್ಮಕ್ಳು ಕಟ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಇದನ್ನ ಆ ಹೆಣ್ಮಕ್ಳ ಮೇಲೆ ಹಾಕಿ ಸಿದ್ದರಾಮಯ್ಯನವ್ರ ಮೇಲೆ ಹಾಕಿ ಏನ್ ಕಾಸು ಉಳಿತದೋ ಆ ಕಾಸನ್ನೆಲ್ಲ ನಮ್ಗೆ ಸೇರ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾನು ಕೊಟ್ಟಂಗಿರ್ಬೇಕು ನೀನು ಹತ್ತಂಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರು ದಣಿಗಳು ಮಾಡಂತವ್ದು ಸಾಲ ಮನ್ನಾ ಮಾಡ್ತೀರಿ ಅಂತ ವೇದಿಕೆಗಳ ಮೇಲೆ ಹೇಳಂತವ್ದು ಈ ಕೆಲಸಗಳೆಲ್ಲ ಮಾಡ್ತಾ ಇದಾರೆ. ಜನ ಇದನ್ನೆಲ್ಲ ನೋಡ್ತಾ ಇದಾರೆ. ನಾನು ಸ್ತ್ರೀಶಕ್ತಿ ಸಂಘರಿಗೆ ಹೇಳೋದಿಷ್ಟೇ, ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದಾಗ ಎಲ್ಲಾರ್ಗು ಹೇಳಿದರೆ ಎಲ್ಲಾ ಮಾಧ್ಯಮಗಳಲ್ಲೂ ಇದೆ ನಾವು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಮನ್ನಾ ಮಾಡ್ತೀರಿ ಅಂತ. ಬರೀ ಕೋಲಾರ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಸ್ತ್ರೀಶಕ್ತಿ ಸಂಘಗಳಿಗೆ ದಯವಿಟ್ಟು ನೀವು ನುಡ್ದಂಗೆ ನಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ.